ನಾನು ಯಾಕೆ ಇವತ್ತು ಒಂದು ಒಂದು ಈ ಒಂದು ಕ್ರಿಮಿನಲ್ ತರ ಒಂದು ಅಕ್ಯೂಸ್ಡ್ ಪೊಸಿಷನ್ ಅಲ್ಲಿ ನನ್ನ ಇಟ್ಟು ನೀವು ಆರೋಪಗಳು ಮಾಡ್ತಿದ್ದೀರಲ್ಲ, ಏನಕ್ಕೆ ನಾನು ಮಾಡಿರೋ ಅಪರಾಧ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು. ಇವತ್ತು ನಾನೇನು ಕಾನೂನನ್ನ ಏನು ನಾನು ಮುರಿದು ನಾನೇನು ಕೆಲಸ ಮಾಡಿಲ್ಲ. ಕಾನೂನು ಬದ್ಧವಾಗಿ ನನಗಿರೋ ಹಕ್ಕು, ನಾನು ಮಂಡ್ಯದಲ್ಲಿ ಯಾಕೆ ಸ್ಪರ್ಧೆ ಮಾಡಬೇಕು? ಮಂಡ್ಯದ ಸೊಸೆ ನಾನು, ಈ ಮಂಡ್ಯದ ಸೊಸೆ ನಾನು, ಈ ಮಂಡ್ಯದ ನಿಖಿಲ್ ಚೌಡಯ್ಯನವರು ಇಲ್ಲಿ ಕಲೆ ಸಂಸ್ಕೃತಿಗೆ ಘನತೆಯನ್ನು ತಂದ ಕುಟುಂಬ, ನನ್ನ ಪತಿಯಾದ ಅಂಬರೀಷ್ ಅವರು ಕಲಾವಿದರಾಗಿ ರಾಜಕಾರಣರಾಗಿ ಸೇವೆ ಮಾಡಿದ್ದ ಒಂದು ಜಿಲ್ಲೆ ಇದು. ನಾನು ಹುಚ್ಚೇಗೌಡರ ಸೊಸೆನೆ, ನಿಮ್ಗೆ ಅದು ಇಷ್ಟ ಆಗುತ್ತೋ ಇಲ್ವೋ ನೀವು ಅದನ್ನು ಬದಲಾಯಿಸೋಕ್ಕಾಗಲ್ಲ. ಹುಚ್ಚೇಗೌಡರ ಸೊಸೆನೆ ನಾನು, ಈ ಮಣ್ಣಿನ ಸೊಸೆನೆ ನೀವು ಅದನ್ನು ನೀವು ಒಪ್ಕೋಬೇಕಾಗಿಲ್ಲ. ಜನ ಒಪ್ಕೊಂಡಿದ್ದಾರೆ, ಜನರಿಂದ ನಾನು ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ನಿಮ್ಮಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ನನಗಿಲ್ಲ ಅಂತ ಅನ್ಸುತ್ತೆ. ನೀವು ಮಾಡ್ತಿರೋದು ಒಂದು ಕಡೆ ಸ್ವಾರ್ಥ ರಾಜಕಾರಣ, ಜಾತಿ ರಾಜಕಾರಣ, ಹಣದ ರಾಜಕಾರಣ, ಮೋಸ, ದ್ವೇಷ, ಕೆಟ್ಟ ಕೆಟ್ಟ ಮಾತುಗಳು. ಮಹಿಳೆಯರ ಬಗ್ಗೆ ಬಿಡಿ, ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ ಮಾತುಗಳು. ಈಗ ನನ್ನ ಪರವಾಗಿ ಪ್ರಚಾರಕ್ಕೆ ಬರ್ತಾರೆ, ಹೌದು ಬರ್ತಾರೆ, ನನ್ನ ಮಕ್ಕಳಾಗಿ ಬರ್ತಾರೆ ಅವರು, ದರ್ಶನ್ ಆಗ್ಲಿ ಯಶ್ ಆಗ್ಲಿ ನನ್ನ ಮಕ್ಕಳಾಗೆ ಬಂದಿದ್ದಾರೆ. ಅವರು ಸಿನಿಮಾ ಸ್ಟಾರ್ಗಳಂತ ಹೇಳ್ಕೊಂಡು ಬಂದಿಲ್ಲ. ಈಗ ಮಗನಿಗಾಗಿ ಇವರ ತಾಯಿ ತಂದೆ ತಾತ ಅಂಕಲು ಆಂಟಿ ಎಲ್ಲರೂ ಬರ್ತಾರೆ ತಾನೆ. ಅವ್ರ ಬಗ್ಗೆ ನಾವೇನಾದ್ರೂ ಮಾತಾಡಿದ್ವಾ? ಅವ್ರ ನಾವೇನಾದ್ರೂ ಟೀಕ್ಸಿದ್ವಾ? ಮಾಡಿಲ್ಲ. ಯಾಕೆ? ಅದು ಗೌರವ ಕೊಡೋದು ಸಭ್ಯತೆ ಸಂಸ್ಕಾರ ಇರಬೇಕು. ರಾಜಕಾರಣ ಅಂದ ತಕ್ಷಣ ನೀವು ಎಲ್ಲವನ್ನೂ ಬಿಟ್ಟು ಈ ರೀತಿ ನಡ್ಕೋಬೇಕು ಅನ್ನೋದು ಎಲ್ಲೂ ಇಲ್ಲ. ನಿಮ್ಗನ್ಸತ್ತೆ ನನ್ನ ಮುಖದಲ್ಲಿ ನೋವಿನ ಛಾಯೆನೂ ಕಾಣ್ತಾ ಇಲ್ಲ ಅಂತ? ನನ್ನ ನೋವೇನು ಅಂತ ನನಗೆ ಗೊತ್ತು, ಅದನ್ನು ನಾನು ಪ್ರದರ್ಶನ ಮಾಡಲ್ಲ. ಯಾಕೆಂದರೆ ಇಲ್ಲಿ ನಾವು ಬಂದಿರೋದು ನನ್ನ ನೋವು ಅವರ ಕಣ್ಣೀರು ಓಡಿಸೋಕ್ಕಲ್ಲ, ಜನರ ಕಣ್ಣೀರು ಓಡಿಸೋಕ್ಕೆ ನಾವು ಬರಬೇಕು ರಾಜಕೀಯಕ್ಕೆ. ನಮ್ಮ ಬೇಳೆಕಾಳು ಬೇಸೋಕ್ಕಲ್ಲ, ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಹತ್ರ ತಿಳ್ಕೊಂಡು ಅದಕ್ಕೇನಾದರೂ ಪರಿಷ್ಕಾರ ಪರಿಹಾರ ಹುಡುಕ್ಬೇಕಾಗಿರೋ ಕರ್ತವ್ಯ ರಾಜಕಾರಣದ್ದು. ರಾಜಕಾರಣ ಅಂದರೆ ರಾಜ ಅಲ್ಲ, ನೀವು ಗುಲಾಮರಲ್ಲ, ನಿಮಗೆ ಸೇವೆ ಮಾಡಬೇಕು. ನಾವು ಬಂದು ಪಬ್ಲಿಕ್ ಸರ್ವೆಂಟ್ಸ್ ಅಂತಾರೆ ನಮ್ಮನ್ನ, ಪಬ್ಲಿಕ್ ಸರ್ವೆಂಟ್ಸ್, ಅಧಿಕಾರಿಗಳಾಗ್ಲಿ ರಾಜಕಾರಣರಾಗ್ಲಿ ಪಬ್ಲಿಕ್ ಸರ್ವೆಂಟ್ಸೇ ನಾವು. ಇದು ಈ ಒಂದು ಫೀಲ್ಡಿಗೆ ಬಂದ್ಮೇಲೆ ನಾವು ಸಿನಿಮಾ ರಂಗದಲ್ಲಿ ಏನೇ ಅಭಿಮಾನಿಗಳಿರ್ಬೋದು, ನಾವು ಅವ್ರು ನಮ್ಮನ್ನ ಒಂದು ಮಹಾರಾಜ ಮಹಾರಾಣಿ ತರ ನೋಡ್ಕೊಂಡಿರ್ಬೋದು, ಆದ್ರೆ ಪಬ್ಲಿಕ್ ಲೈಫ್ ಬಂದ್ಮೇಲೆ ನಾವು ಪಬ್ಲಿಕ್ ಸರ್ವೆಂಟ್ಸೇ. ನೀವು ಯಾರನ್ನೂ ಆದೇಶ ಕೊಟ್ಟು, ಈಗ ನಾನು ನಾಮಪತ್ರ ಸಲ್ಲಿಸಿದ್ದೀನ ನಿಮ್ಮೆಲ್ರಿಗೂ ಗೊತ್ತು, ಕರೆಂಟ್ ಕಟ್ ಮಾಡಿದ್ರು, ಕೇಬಲ್ ಕಟ್ ಮಾಡಿದ್ರು. ಇವತ್ತಿನ ದಿನ ಅದೇ ಕತೆ, ಸೇಮ್ ಕತೆ. ಅಂದ್ರೆ ಇಷ್ಟು ಹೆದರಿಕೆನ ಒಬ್ಬ ಹೆಣ್ಮಕ್ಳು, ನಾನು ನನ್ನನ್ನು ನೋಡಿ ಇಷ್ಟ ಹೆದರ್ಕೋತೀರ? ಇಷ್ಟು ಜನ ನೀವು, ಇಷ್ಟು ಜನ ಇದ್ದೀರಾ ನೀವು? ಅಲ್ಲದೆ ನಿಮ್ಮ ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಚಂದ್ರಬಾಬು ನಾಯ್ಡು ಅವರು ಬರ್ತಾರೆ, ಇಷ್ಟು ಜನ ಏನಕ್ಕೆ ಬರ್ತಾರೆ? ಬರೀ ಒಬ್ಬ ಸುಮಲತಾ ವಿರುದ್ಧ ಮಾತಾಡೋಕೆ ಬರ್ತಾರೆ ಇಷ್ಟು ಜನ. ಸಾಲದು ಅಂತ ಇನ್ನು ಕೆಲವರು, ಡಿ ಕೆ ಶಿವಕುಮಾರ್ ಅಂತ ಒಳ್ಳೆ ಫ್ರೆಂಡ್ಸು, ಅವರು ಬರ್ತಾರೆ. ಅವ್ರು ಹೇಳ್ತಾರೆ ಅವರ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಅಂಬರೀಷ್ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಂತೆ. ಈ ಮಾತನ್ನು ಅವ್ರು ಹೇಳ್ತಾರೆ. ನಿಜಕ್ಕೂ ಒಂದು ವಿಷಯ ಹೇಳ್ತೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ, ಇದು ಓಪನ್ ಸೀಕ್ರೆಟ್, ನಾನು ಯಾವತ್ತೂ ಹಂಚ್ಕೊಂಡಿಲ್ಲ. ಯಾಕೆಂದ್ರೆ ಅಂಬರೀಷ್ ಅವರು ಇದ್ದಾಗ ಅವರು ಯಾರ ವಿರುದ್ಧನೂ ಒಂದು ಮಾತು ಯಾವತ್ತೂ ಹೇಳ್ತಿರ್ಲಿಲ್ಲ, ಎಷ್ಟು ನೋವಾದರೂ. ಆದರೆ ಇವತ್ತಿನ ದಿನ ನಾನು ಹಂಚ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ತಪ್ಪು ರೈಟ ನನಗೆ ಗೊತ್ತಿಲ್ಲ. ಅಂಬರೀಷ್ ಅವರು ಅದೆಷ್ಟು ಎಲೆಕ್ಷನ್ ಫೈಟ್ ಮಾಡಿದರು ಮಂಡ್ಯದಲ್ಲಿ, ಅಷ್ಟು ಎಲೆಕ್ಷನಲ್ಲಿ ಅವರ ವಿರುದ್ಧ ಒಬ್ಬರು ಕೆಲಸ ಮಾಡಿದ್ದಾರೆ ಅಂದರೆ ಅದು ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತು. ಅವ್ರ ಪಕ್ಷದಲ್ಲೇ ಇದ್ದು ಅವ್ರ ವಿರುದ್ಧ ಯಾರು ಕೆಲಸ ಮಾಡಿದ್ದು?
ನಿಮಗೆ ಗೊತ್ತಿದೆ, ಅವರು ತಿಳ್ಕೊಳ್ಳಿ. ನಮ್ಗೇನು ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾನು ರಾಜಕಾರಣಕ್ಕೆ ಇಡ್ತಾ ಇರೋದು ಇದು ಮೊದಲನೇ ಹೆಜ್ಜೆ. ಆದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ಇದ್ದು ನಾನು ಒಂದಷ್ಟು ಒಳ್ಳೇದು ಕೆಟ್ಟದ್ದು ನೋಡಿದ್ದೀನಿ, ನನಗೂ ಅನುಭವ ಇದೆ. ಇವತ್ತು ಅಭ್ಯರ್ಥಿ ಅವರ ತಾಯಿ ಹೇಳ್ತಾರೆ, ಸಿನಿಮಾದವರ ಮಾತಿಗೆ ಜನ ಮರುಳಾಗಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಸಿನಿಮಾದವರು ಯಾರು ಇದರಲ್ಲಿ? ನಾನೇನ ಇಲ್ಲಿ ಸಿನಿಮಾ ರಂಗದಿಂದ ಬಂದಿರೋದು? ಅವರ ಅಭ್ಯರ್ಥಿ ಏನಾಗಿದ್ದಾರೆ? ಅವ್ರು ಸಿನಿಮಾದವರಲ್ವಾ? ಮತ್ತೆ ಅವ್ರ ಮಾತುಗೂ ಮರಳಾಗಬೇಡಿ ನೀವು. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರಂಗದಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ದಯವಿಟ್ಟು ನೀವು ಸಿನಿಮಾ ರಂಗದವ್ರನ್ನ ನೀವು ಪಾಯಿಂಟ್ ಔಟ್ ಮಾಡುವಾಗ ಮೂರು ಬೆರಲ್ ನಿಮ್ ಕಡೆ ಪಾಯಿಂಟ್ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ. ಸಿನಿಮಾ ರಂಗದಲ್ಲಿ ಇನ್ನೂ ಒಂದಷ್ಟು ನಿಯತ್ತಿದೆ, ಇನ್ನಷ್ಟು ಒಳ್ಳೆತನ ಇದೆ. ಅದಕ್ಕೆ ಇವತ್ತಿನ ದಿನ ಮನೆ ಮಕ್ಕಳಾಗಿ ಕುಟುಂಬ ಸದಸ್ಯರಾಗಿ ಅಂಬರೀಷ್ ಅವರು ಇದ್ದಾಗ ಹೇಗಿದ್ರು, ಇವತ್ತಿಗೂ ನನ್ನ ಜೊತೆಯಲ್ಲಿ ಬಿಸಿಲಲ್ಲಿ ಧೂಳು ಕೂಡ್ಕೊಂಡು ನನ್ನ ಪರವಾಗಿ ನಿಂತಿದ್ದಾರೆ ನನ್ನ ಮನೆ ಮಕ್ಕಳು. ಅವರು ಹೇಳ್ಬೋದಾಗಿತ್ತು, ನನ್ನ ಶೂಟಿಂಗ್ ಇದೆ, ಇನ್ನೊಂದು ತೊಂದರೆ ಇದೆ, ನಾನು ಬರೋಕ್ಕಾಗಲ್ಲ, ನಾನು ಬೇರೆ ಅವ್ರನ್ನ ವಿರೋಧ ಮಾಡಿಕೊಂಡ್ರೆ ನನಗೇನಾದರೂ ತೊಂದರೆ ಆಗ್ಬೋದು ಅನ್ನೋಂಥ ಮಾತುಗಳು ಅವ್ರು ಹೇಳ್ಬೋದಾಗಿತ್ತು. ತೊಂದರೆ ಕೊಡಲಿಲ್ಲ ಅವ್ರಿಗೆ, ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಬಂದಿಂದ. ಹಿಂಸೆ ಹಿಂಸೆ ಚಿತ್ರ ಹಿಂಸೆ ಕೊಟ್ಟರು, ಆದರೂ ಅವ್ರೇನಾದರೂ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ಅವರ ಭಾಷೆಯಲ್ಲಿ ಹೇಳೋದಕ್ಕೆ ಎಷ್ಟೊತ್ತು? ಪರ್ಸ್ನಲ್ ವಿಷಯ, ಪರ್ಸ್ನಲ್ ವಿಷಯ ಇವರಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ನಾನು ಒಂದೇ ವಿಷಯ ಕೇಳ್ತೀನಿ, ಒಂದೇ ನಿಮಿಷ ಆಗತ್ತೆ ಅವರಿಬ್ಬರಲ್ಲಿ ಒಬ್ಬರಾದರೂ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಬೇಕು ಅಂದರೆ ಸಾವಿರ ವಿಷಯ ಇದೆ ಮಾತಾಡೋಕ್ಕೆ, ಸಾವಿರ ವಿಷಯ. ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಬಟ್ ಆ ಲೆವೆಲ್ ಪಾಲಿಟಿಕ್ಸ್ಗೆ ನಾವು ಯಾರು ಹೋಗೋಕೆ ಇಷ್ಟಪಡಲ್ಲ. ಆ ಒಂದು ಸಭ್ಯತೆ ಸಂಸ್ಕಾರ ಇಲ್ಲದಿರೋ ಮಾತುಗಳು ಅವ್ರಿಗೆ ಬಿಟ್ಬಿಡ್ತೀವಿ, ನಮಗೆ ಬೇಡ. ಈ ಚುನಾವಣೆ ಇದೇ ಒಂದು ದೊಡ್ಡ ಸಂದೇಶ ಆಗಬೇಕು ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಬರೀ ಒಂದು ಮೋಸ, ಸುಳ್ಳು, ದ್ವೇಷ, ಒಬ್ಬರನ್ನೊಬ್ಬರು ಬೈಕೊಳ್ಳೋದು, ಅನ್ಪಾರ್ಲಿಮೆಂಟ್ ಲ್ಯಾಂಗ್ವೇಜ್ ಅಂತಾರಲ್ಲ ಈ ಮಾತುಗಳನ್ನ ಬಳಸೋದು, ಇದಲ್ಲ ಚುನಾವಣೆ. ಅಂದ್ರೆ ನಿಮ್ಮ ಒಂದು ಮಾನ ಮರ್ಯಾದೆ ಬಿಟ್ಟು ಚುನಾವಣೆ ಮಾಡಬೇಕು ಅಂತ ಏನು ರೂಲ್ ಇಲ್ಲ. ಅದಕ್ಕೆ ಅವರು ಅಭ್ಯಾಸ ಮಾಡಿಕೊಂಡ್ರು. ಈಗ ನನ್ನ ಬಗ್ಗೆ ಹೇಳ್ತಾರೆ, ಇವರೇನು ತುಂಬಾ ಒಂದು 60 ವರ್ಷ ಒಂದು ಅನುಭವ ಇರೋಂಗೆ ಪೊಲಿಟಿಷಿಯನ್ ತರ ಮಾತಾಡ್ತಾರಲ್ಲ ಅಂತ ಮಾತಾಡ್ತಾರೆ. ಇದು ನಾನು 60 ವರ್ಷ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದು ಮಾತಾಡೋ ಮಾತುಗಳಲ್ಲ, ಇದು ನನ್ನ ಸ್ವಭಾವ. ಸಭ್ಯತೆ ಸಂಸ್ಕಾರ ನಮಗೆ ಬೆಳವಣಿಗೆಯಲ್ಲೇ ಬಂತು. ಬೇರೆ ತರ ಮಾತಾಡೋದು ನಾನು ಬರಲ್ಲ. ನಾನು ಹಿಂಗೇನೆ, ನಾನು ರಾಜಕಾರಣದಲ್ಲಿ ಇದ್ರು ಹಿಂಗೇನೆ, ನಾನು ಸಿನಿಮಾ ರಂಗದಲ್ಲಿ ಇದ್ದಾಗಲೂ ಹಂಗೇನೆ, ಮುಂದಕ್ಕೂ ನಾನು ಹಿಂಗೆ ಇರ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನನಗೆ ಅದು ಬರಲ್ಲ, ಆ ಅಭ್ಯಾಸ ಬರಲ್ಲ, ನಾನು ಮಾಡ್ಕೊಳಕ್ಕೂ ಹೋಗಲ್ಲ. ಎಲ್ಲ ಥರದ್ದು ಪಾಲಿಟಿಕ್ಸ್ ಆಯಿತು ಇವತ್ತಿನ ದಿನ ಬಂತು. ಮೋಸ ಆಯಿತು, ಸುಳ್ಳು ಭರವಸೆ ಆಯಿತು, ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅದು ಆಯಿತು. ಇನ್ನೊಂದು ಪದೇ 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 ಒಂದು ಲೂಪ್ ಬರ್ತಾ ಇದೆ, ತಾನೇ ಇರಲಿಲ್ಲ. ನಾನೊಂದೇ ಪ್ರಶ್ನೆ ಕೇಳಬೇಕು, ಅಂಬರೀಷ್ ಅವರು ಯಾರಾಗಿದ್ರು? ಅಂಬರೀಷ್ ಅವರೇನು ಝೀರೋನಾ? ಅಂಬರೀಷ್ ಅವರು ಝೀರೋ ಆಗಿದ್ರ? ನೀವು ಈ ಥರ ಒಂದು ಫೇವರ್ ಮಾಡಿದ್ದೀನಿ ಅಂತ ಮಾತಾಡ್ತಿದ್ದೀರಲ್ಲ, ಯಾರು ಅಂಬರೀಷ್? ಅಂಬರೀಷ್ ಈ ಮಣ್ಣಿನ ಮಗ, ಮಂಡ್ಯದ ಗಂಡು ಅಂತ ಗುರುತಿಸಿಕೊಂಡ ಈ ಮಣ್ಣಿನ ಮಗ ಅವರು. ಕಲಾವಿದರಾಗಿ 45 ವರ್ಷಗಳ ಸೇವೆ ಇತ್ತು ಅವರದು. 3 ಬಾರಿ ಇಲ್ಲಿಂದ ಸಂಸತ್ನಾಗಿ ಮಾಡಿ ನೀವು ಕಳಿಸಿದಿರಾ ಡೆಲ್ಲಿಗೆ. ಕೇಂದ್ರ ರಾಜ್ಯದಲ್ಲಿ ಅವರು ಸಚಿವರಾಗಿದ್ರು. ಅವ್ರಿಗೇನು ಅರ್ಹತೆ ಇರಲಿಲ್ವಾ? ಯೋಗ್ಯತೆ ಇರಲಿಲ್ವಾ ಅವ್ರಿಗೆ? ಆ ರಾಜ್ಯದ ಒಂದು ಸ್ಟೇಟ್ ಆನರ್ಸ್ ಕೊಟ್ಟು ನೀವು ಕಳಿಸಿದ್ರಾ? ನಿಜಕ್ಕೂ ನನಗೆ ಆ ಕೃತಜ್ಞತೆ ಇದೆ. ಬಟ್ ಆ ಅರ್ಹತೆ ಅಂಬರೀಷ್ ಇತ್ತು. ಜನ ಕೇಳ್ಕೊಂಡ್ರು, ನನಗೂ ಗೊತ್ತಿದೆ. ಆವತ್ತು ಅಪ್ಪಿ ಬಂದು ಹೇಳಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ನಾನು ನಿಜಕ್ಕೂ ಆವತ್ತು ಇವತ್ತು ನಾನು ಹಂಚ್ಕೋತಾ ಇದ್ದೀನಿ. ಇವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡೋ ಮಾತುಗಳೇ ಅಲ್ಲ ಅಂತ ನನ್ನ ಅನಿಸಿಕೆ. ಆದ್ರೆ ನೀವು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದೀರಾ. ಇವೆಲ್ಲ ನಾನು ನನ್ನ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡೋಕೆ ನಿಮ್ಮಿಂದ ನನಗೆ ಒಂದು ಒಂದು ಒತ್ತಡ. ನೀವು ಅಂದ್ರೆ ನೀವಲ್ಲ ಅವರು. ಅದನ್ನ ಪದೇ ಪದೇ ಹೇಳ್ತಾರಲ್ಲ, ನಾನು ಯಾವ ವಿಷಯವನ್ನ ಮರೆತು ನೋವನ್ನ ಮರೆತು
ನಾನು ನಿಮ್ಮ ನಿಮ್ಮಲ್ಲಿ ನಾನು ನಿಮ್ಮವಳಾಗಿ ನಾನು ಇರಬೇಕು ಅಂತ ಬಂದು ಪದೇ ಪದೇ ಆ ನೋವನ್ನ ನನಗೆ ಜ್ಞಾಪಕ ಬರೋಂಗೆ ಮಾಡ್ತಿರೋದು ಯಾರು ನೀವು ಹೇಳಿ? ಪದೇ ಪದೇ ಇದೇ ಮಾತುಗಳು. ಇಲ್ಲ 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 ನಾನು ಮೊದಲು ಕಣ್ಣೀರು ಹಾಕಿದಾಗ ಆ ಕಣ್ಣೀರಲ್ಲಿ ನೋವಿತ್ತು, ಇವತ್ತಿನ ಕಣ್ಣೀರಲ್ಲಿ ನನಗೆ ಧೈರ್ಯ ಇದೆ. ನೀವೆಲ್ಲ ಇದ್ದೀರಲ್ಲ ನನ್ನ ಜೊತೆಯಲ್ಲಿ, ಇದ್ರ ಹಿಂದೆ ನೋವಿಲ್ಲ. ಅರೇಂಜ್ ಮಾಡ್ತೀನಿ ಅಬ್ಬಿ, ಅಲ್ಲಿ ಕರ್ಕೊಂಡು ಹೋಗೋದು ಕಷ್ಟ ಅನ್ನೋ ಮಾತು ಹೇಳಿದ್ರು. ಅದಕ್ಕೆ ಇನ್ನೊಬ್ರು ಬಂದು ಹೇಳಿದ್ರು, ಅಲ್ಲಿ ಪಕ್ಕದಲ್ಲಿ ಯಾರೋ ಇದ್ರು ಅವರ ಪಾರ್ಟಿಯವರು, ಅವ್ರು ವಾಪಸ್ ಬಂದು ಹೇಳ್ತಾರೆ ಜನ ಅಲ್ಲಿ ಏನಂತಿದಾರಣ್ಣ, ನಾವು ಬಂದಿದ್ರಲ್ಲ ಶ್ರದ್ಧಾಂಜಲಿ ಸಭೆ ಫಿಲ್ಮ್ ಚೇಂಬರ್ ಅವ್ರು ಮಾಡಿದಾಗ ಅವತ್ತಿನ ದಿನ ಅವ್ರು ಏನ್ ಹೇಳಿದ್ರು ನನಗೆ, ನನ್ನನ್ನು ನಿಮ್ಮ ಸಹೋದರ ಅಂತ ತಿಳ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೆ ನಾನು ಯಾವಾಗ್ಲೂ ಇರ್ತೀನಿ ಅನ್ನೋಂತ ಮಾತು ಹೇಳಿದ್ರು. ಇದೇ ನಾವು ಒಬ್ಬರು ಸಹೋದರ ನಡ್ಕೊಳ್ಳೋ ರೀತಿ ನನಗ್ ಗೊತ್ತಿಲ್ಲ. ಅಂದ್ರೆ ಅಂಬರೀಷ್ ಅವರ ಸಮಾಧಿ ಮೇಲೆ ನೀವು ನಿಮ್ಮ ಮಗನ ರಾಜಕಾರಣ ಒಂದು ಜೀವನಕ್ಕೆ ನಾಂದಿ ಹಾಡು ಹಾಡಬೇಕು ಅಂತ ಇದ್ದೀರಾ? ಇದೆಂತ ರಾಜಕಾರಣ, ಇದೆಂತ ರಾಜಕಾರಣ ಅಂತ ನೀವು ಕೇಳಬೇಕು. ಇದ್ರೆ ಅವತ್ತೇ ದರ್ಶನ ಬರೋರು, ಅವತ್ತು ಯಶ ಬರೋರು, ಇಡೀ ಚಿತ್ರರಂಗದ ಬಹುಶಃ ಬರ್ತಿರ್ತೇನೆ. ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಅವಕಾಶ ಕಳ್ಕೋಬೇಡಿ. ಇದು ನಮ್ಮ ಸ್ವಾಭಿಮಾನ, ಸ್ವಾಭಿಮಾನವನ್ನು ಬಿಟ್ಕೊಟ್ರೆ ಮಂಡ್ಯ ಮಂಡ್ಯನಾಗಿರಲ್ಲ, ಬೇರೆ ತರ ಆಗತ್ತೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ನಾನು.